ಕೆಲವೇ ನಿಮಿಷಗಳಲ್ಲಿ ರೆಸ್ಟೋರೆಂಟ್ಗಿಂತಲೂ ರುಚಿಯಾಗಿ ಫ್ರೈಡ್ ಚಿಕನ್ ಹಾಗೆ ಪನ್ನೀರ್ ಗೀ ರೋಸ್ಟ್ನ ಮಾಡ್ಕೋಬಹುದು. ಹೇಗೆ ಅಂತೀರಾ? ಎಲ್ಲಿಗೂ ನಮಸ್ಕಾರ, ಬನ್ನಿ. ಹಾಗಿದ್ರೆ ಫಸ್ಟ್ ಫ್ರೈಡ್ ಚಿಕನ್ ಮಾಡೋದು ಹೇಗೆ ನೋಡೋಣ. ಫ್ರೈಡ್ ಚಿಕನ್ ಮಾಡ್ಕೊಳ್ಳಿಕ್ಕೆ ನಾನಿವತ್ತು ಕುಕ್ಡ್ ರೆಡಿ ಟು ಕುಕ್ ಫ್ರೈಡ್ ಚಿಕನ್ ಕಿಟ್ನ ಬಳಸ್ತಾ ಇದ್ದೀನಿ. ಇದರಿಂದ ಫ್ರೈಡ್ ಚಿಕನ್ ಮಾತ್ರ ಅಲ್ಲ, ಇನ್ನೂ ತುಂಬ ರೆಸಿಪೀಸ್ ಮಾಡ್ಕೋಬಹುದು. ಇದರಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ರೆಸಿಪೀಸ್ ಲಿಸ್ಟೇ ಸಿಗುತ್ತೆ, ಜೊತೆಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ಕೂಡ ಸಿಗುತ್ತೆ. ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು. ಇದರಲ್ಲಿ ಮೂರ್ ಪ್ಯಾಕೆಟ್ ಇದೆ ನೋಡಿ. ಫಸ್ಟ್ ಮ್ಯಾರಿನೇಟ್ ಪ್ಯಾಕೆಟ್ ನ ಓಪನ್ ಮಾಡಿಕೊಂಡು 1 ಕೆಜಿ ಚಿಕನ್ ಗೆ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಫ್ರೈ ಮಿಕ್ಸ್ ನ ಓಪನ್ ಮಾಡಿ 5 ಟೇಬಲ್ಸ್ಪೂನ್ ಫ್ರೈ ಮಿಕ್ಸ್ ನ ಒಂದು ಬೌಲ್ ಗೆ ಹಾಕೊಳ್ಳಿ. ಇನ್ನು ಸ್ವಲ್ಪ ಸೆಪರೇಟ್ ಪ್ಲೇಟ್ ಗೆ ಹಾಕೊಳ್ಳಿ. 5 ಟೇಬಲ್ಸ್ಪೂನ್ ಪುಡಿ ಹಾಕೊಂಡಿದ್ವಲ್ಲ, ಅದಕ್ಕೆ 150 ml ಅಷ್ಟು ನೀರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನು ಲಂಬ್ಸ್ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ, ಈ ಹದಕ್ಕಿರ್ಲಿ. ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಪೀಸಸ್ ನ ಫಸ್ಟ್ ಡ್ರೈ ಮಿಕ್ಸ್ ಗೆ ಕೋಟ್ ಮಾಡ್ಕೋಬೇಕು ಈ ತರ ಲೈಟ್ ಆಗಿ. ಆಮೇಲೆ ವೆಟ್ ಬ್ಯಾಟರ್ ನಲ್ಲಿ ಈ ತರ ಡಿಪ್ ಮಾಡ್ಕೊಂಡು ಮತ್ತೆ ಡ್ರೈ ಮಿಕ್ಸ್ ನಲ್ಲಿ ಕೋಟ್ ಮಾಡ್ಕೋಬೇಕು. ಸ್ವಲ್ಪ ಕೋಟ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಇದ್ರೆ ಈ ತರ ಡೌನ್ವರ್ಡ್ ಡೈರೆಕ್ಷನ್ ನಲ್ಲಿ ಉದುರಿಸ್ಕೊಂಡ್ಬಿಡಿ, ಎಕ್ಸ್ಟ್ರಾ ಇರೋದೆಲ್ಲ ಉದುರೋಗುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಉರಿನ ಫಸ್ಟ್ ಮೀಡಿಯಂ ಇಟ್ಕೋಬೇಕು. ಇಟ್ಕೊಂಡು 4-5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಳಗಡೆಯಿಂದ ಚೆನ್ನಾಗಿ ಚಿಕನ್ ಬೇಯುತ್ತೆ. ಆಮೇಲೆ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಈ ಪುಡಿನಲ್ಲಿ ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಎತ್ತಿಟ್ಕೋಬಹುದು, ಬಟ್ ರೆಫ್ರಿಜರೇಟ್ ಮಾಡಿ ಇಟ್ಕೊಂಡು 2-3 ದಿನದ ಒಳಗೆ ಖಾಲಿ ಮಾಡ್ಕೋಬೇಕು. ಯಾಕಂದ್ರೆ ಇದ್ರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಫ್ಲೇವರ್ ಹಾಗೆ ಪ್ರಿಸರ್ವೇಟಿವ್ ಇರಲ್ಲ, ತುಂಬಾ ದಿನ ಇರಲ್ಲ. 2-3 ದಿನದೊಳಗೆ ಖಾಲಿ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ಸೀಸನಿಂಗ್ ಪ್ಯಾಕೆಟ್ ನ ಓಪನ್ ಮಾಡ್ಕೊಂಡು ನಿಮಗೆ ಟೇಸ್ಟ್ ಎಷ್ಟ್ ಬೇಕೋ ಅಷ್ಟು ನೋಡ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಅಷ್ಟೇ, ಎಷ್ಟು ಸಿಂಪಲ್ ಅಲ್ವಾ ಫ್ರೈಡ್ ಚಿಕನ್ ಮಾಡೋದು. ನೋಡಕ್ಕೆ ತಿನ್ನಕ್ಕೆ ಇಷ್ಟ ಚೆನ್ನಾಗಿತ್ತು ಗೊತ್ತಾ, ಸೂಪರ್ ಆಗಿತ್ತು ಟೇಸ್ಟ್. ನೆಕ್ಸ್ಟ್ ರೆಸಿಪಿ ಪನ್ನೀರ್ ಗೀ ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಮಂಗಳೂರ್ ಗೀ ರೋಸ್ಟ್ ಕರಿ ಪೇಸ್ಟ್ ನ ಬಳಸ್ತಾ ಇದ್ದೀನಿ. ಇದರಲ್ಲಿ 2 ಪ್ಯಾಕೆಟ್ ಇದೆ ನೋಡಿ. ನಾನು ಇವತ್ತು 1 ಪ್ಯಾಕೆಟ್ ನ ಉಪಯೋಗಿಸಿ ಪನ್ನೀರ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. 1 ಪ್ಯಾಕೆಟ್ ನ ಓಪನ್ ಮಾಡ್ಕೊಂಡು ಪ್ಯಾನ್ ಗೆ ಹಾಕೊಂಡು 1/2 ಕಪ್ಪಷ್ಟು ನೀರ್ ಹಾಕೊಳ್ಳಿ. ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುದಿಯಕ್ ಇಟ್ಕೋಬೇಕು. ಸಣ್ಣೂರಿನಲ್ಲೇ ಕುದಿಯಕ್ ಇಟ್ಕೋಬೇಕು. ಇದು ಜಸ್ಟ್ 1 ಕುದಿ ಬಂದ್ರೆ ಸಾಕು. 1 ಕುದಿ ಬಂದಾಗ 400 ಗ್ರಾಮ್ನಷ್ಟು ಪನ್ನೀರ್ನ ಈ ತರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಕೊಂಡು 2-3 ನಿಮಿಷ ಕುದಿಸಿದ್ರೆ ಸಾಕು. ಪನ್ನೀರ್ ಹಾಕದ್ಮೇಲೆ 2-3 ನಿಮಿಷ ಕುದಿಸಿದ್ಮೇಲೆ ಕೊನೆಯಲ್ಲಿ 1 ಟೀಸ್ಪೂನ್ ಅಷ್ಟು ತುಪ್ಪ ಹಾಗೆ ಫ್ರೈ ಮಾಡಿರೋ ಅಂತ ಕರ್ಬೇವನ ಹಾಕೊಂಡ್ರೆ ಒಳ್ಳೆ ಫ್ಲೇವರು ಹಾಗೆ ಟೇಸ್ಟ್ ಕೊಡುತ್ತೆ. ಸೇಮ್ ಅಮ್ಮ ಮಾಡಿದ ತರಾನೇ. ನಾನು ಇವತ್ತು ಪನ್ನೀರ್ ಯೂಸ್ ಮಾಡ್ಕೊಂಡಿದ್ದೀನಲ್ವಾ, ಇದ್ರ ಜಾಗಕ್ಕೆ ನೀವು ಚಿಕನ್ ಆಗ್ಲಿ, ಸೀ ಫುಡ್ ಆಗ್ಲಿ, ಮಟನ್ ಆಗ್ಲಿ, ಮಶ್ರೂಮ್ ಆಗ್ಲಿ, ಅಥವಾ ನಿಮ್ಗೆ ಇಷ್ಟವಾದ ವೆಜಿಟೇಬಲ್ಸ್ ನ ಹಾಕೊಂಡು ಗೀ ರೋಸ್ಟ್ ನ ಮಾಡ್ಕೋಬಹುದು. ಇದೆರಡೆಲ್ಲ ಕುಕ್ಡ್ ರೆಡಿ ಟು ಕುಕ್ ಅವ್ರದ್ದು. ಮದ್ರಾಸ್ 65 ಹೈವೇ ಡಾಬಾ ಕರಿ ಹಾಗೆ ಬಟರ್ ಮಸಾಲಾ ಗ್ರೇವಿ ಕೂಡ ಇದೆ. ಇದೆಲ್ಲ ಪ್ರಾಡಕ್ಟ್ಸ್ ಪ್ಯೂರ್ಲಿ ವೆಜಿಟೇರಿಯನ್ ಹಾಗೆ ಪ್ರೋಟೀನ್ ಅಗ್ನೋಸ್ಟಿಕ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಗೆ ಕೂಪನ್ ಕೋಡ್ ಇದೆ. 2 ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ರೆ 20% ಆಫ್ ಕೂಡ ಇದೆ. ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.